ಒಂದು ವಿಶೇಷತೆ ಕಾಣುತ್ತೆ. ಕಾಣೆಯಾಗಿದ್ದವರು ಬೇಕಾಗಿದ್ದಾರೆ ಅಂತ ಆಗ್ತಾರೆ. ಕೆಲಸಕ್ಕಿಂತವ್ರು ಬೇಕಾಗಿದ್ದಾರೆ ಅಂತ ಆಗ್ತಾರೆ. ದೇವರು ಬೇಕಾಗಿದ್ದಾರೆ ಅನ್ನೋದು ಒಂದು ಚಿಕ್ಕ ಹುಡುಗ ಹೇಳ್ತಾನೆ ಅನ್ನೋದು ಖಂಡಿತ ಎಲ್ರಿಗೂ ಅರ್ಥ ಆಗತ್ತದು. ದೇವರು ಬೇಕಾಗಿದ್ದಾರೆ ಆ ಹುಡುಗನ ಮನಸ್ಸಿನಲ್ಲಿ ಒಬ್ಬ ದೇವರು ಕಾಣಿಸ್ಕೋತಾನೆ. ಆ ದೇವರು ಯಾರು ಅನ್ನೋದು ಯಾರ ಹತ್ರ ಹೇಳಲ್ಲ ಅವನು. ಆ ದೇವರು ಹುಡುಕ್ತಾ ಹೋಗ್ತಾನೆ ದೇವರು ಬೇಕಾಗಿದ್ದಾರೆ ಅಂತ. ಮಕ್ಕಳೇ ದೇವರು ಅಂತಾರೆ. ಆ ಮುಗ್ಧ ಮನಸ್ಸಿನ ಹುಡುಗ ದೇವರನ್ನು ಹುಡುಕ್ತಾ ಹೋಗೋದು ಎಷ್ಟು ಸೊಗಸಾದ ಕತೆ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಒಂದು ವಿಶೇಷವಾದಂತ ಚಿತ್ರ ಇದು. ಒಂದು ಎಲ್ರು ನಮ್ಮ ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ಬ್ರಿಟಿಷ್ ಸಿನಿಮಾ ಅಂತ ಏನ್ ಹೇಳ್ತೀವಿ ಆ ರೀತಿಯ ಸಿನಿಮಾ ಇದು. ದೇವರು ಬೇಕಾಗಿದ್ದಾರೆ ಟೀಸರ್ ಲಾಂಚ್ ಆಗ್ಲಿ, ಎಲ್ಲರೂ ನೋಡುವ. ಸಿನಿಮಾ ಬಿಸ್ನೆಸ್ ಅನ್ನೋದು ಏನೋ ಬೇರೆ ಬೇರೆ ವ್ಯಾಕರಣಗಳು ತಗೊಂತಾ ಇದೆ ಅಂದ್ರೆ, ಎಲ್ಲ ಒಂದೆರಡು ಸಾಂಗ್ ಜಾಸ್ತಿ ಹಾಕಿ ಅಥವಾ ಎಲ್ಲ ಒಂದೆರಡು ಫೈಟ್ ಜಾಸ್ತಿ ಹಾಕಿ ಡಬ್ಬಿಂಗ್ ರೈಟ್ಸ್ ರಿಮೇಕ್ ರೈಟ್ಸ್ ಅದ್ರ ಮೇಲ್ಗಡೆ ಸಿನಿಮಾಗಳು ತಯಾರಾಗ್ತಾ ಇದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯೋಚನೆ ಮಾಡೋದೆ ಫಸ್ಟ್ ಆಫ್ ಆಲ್ ಕಷ್ಟ ಅಂದ್ರೆ, ಯಾರಿಗೆ ಹೋಗಿ ನೀವು ಕತೆ ಹೇಳಿದ್ರು ಇದರಿಂದ, ಯಾಕಂದ್ರೆ ಸಿನಿಮಾ ಥಿಯೇಟ್ರಿಕಲ್ ಕಲೆಕ್ಷನ್ ತುಂಬಾ ಕಷ್ಟ ಇದೆ ಇವತ್ತು. ಎಲ್ಲರೂ ಪ್ರತಿಯೊಬ್ಬ ನಿರ್ಮಾಪಕನು ಯೋಚನೆ ಮಾಡೋದೆ ಡಬ್ಬಿಂಗ್ ರೈಟ್ಸ್ ಅಥವಾ ಟಿವಿ ರೈಟ್ಸ್ ಮೇಲ್ಗಡೆನೆ ಯೋಚನೆ ಮಾಡೋದು. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಏನಾಗುತ್ತೆ ಅಂದ್ರೆ, ಇದ್ರ ಡಬ್ಬಿಂಗ್ ಹೋಗಲ್ಲ, ರಿಮೇಕ್ ಹೋಗಲ್ಲ, ಟಿವಿ ರೈಟ್ಸ್ ಹೋಗಲ್ಲ, ಸೊ ಈ ತರ ಸಿನಿಮಾ ಮಾಡ್ಬೇಕಾ ಮಾಡಬಾರ್ದ ಈ ಮಾತುಕತೆಲ್ಲೇ ಸಿನಿಮಾ ಆಗ್ದಲೇ ನಿಂತು ಹೋಗುವಂತ ತುಂಬಾ ಉದಾಹರಣೆಗಳು ನಮ್ ಸುತ್ತ ನಡೆಯುತ್ತೆ. ಅಂತದ್ರಲ್ಲಿ ಚೇತನ್ ಮತ್ತೆ ಅವ್ರ ತಂಡ ಈ ತರದ್ದು ಒಂದು ಚಿಕ್ಕ ಹುಡುಗನ ಹಿಡ್ಕೊಂಡು ದೇವರು ಬೇಕಾಗಿದ್ದಾರೆ ಅಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದಾರೆ. ವಿಜುವಲ್ಸ್ ನೋಡಿದ್ರೆ ಮತ್ತೆ ಅದರಲ್ಲಿ ಬರುವಂತ ಸಂಭಾಷಣೆಗಳು ನೋಡಿದ್ರೆ ತುಂಬಾ ಡೀಸೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಅಂತೂ ಅನ್ಸುತ್ತೆ. ಅಂದ್ರೆ ಒಂದೆರಡು ಡೈಲಾಗ್ ಅಂತೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಮನುಷ್ಯ ಪ್ರಾಣಿಗಳಿಂದಾನೆ ಮನುಷ್ಯ ಆಗಿರೋದು, ಮನುಷ್ಯತ್ವನ ಕಾಡಲ್ಲಿ ಬಿಟ್ಟು ಬಂದಿರ್ತಾನೆ ಅನ್ನೋದು, ಹೀರೋ ಆಗ್ಬೇಕು ಅಂತ ನಾನ್ ಬಂದೆ, ಹೀರೋ ನೋಡ್ಬೇಕು ಅಂತ ನೀನ್ ಬಂದಿದ್ಯಾ ಅನ್ನೋದು. ಸೊ ಅದೆಲ್ಲ ನೋಡಿದ್ರೆ ಸೆನ್ಸಿಬಲ್ ಆಗಿ ಬರ್ತಿದ್ದಾರೆ. ಈ ತರ ಸಿನಿಮಾಗಳು ಬರವಣಿಗೆಯಿಂದಾನೆ ಆಗೋದು. ಸೊ ಇಡೀ ತಂಡ ಒಳ್ಳೇದಾಗ್ಲಿ. ಆಕ್ಚುಲಿ ದೇವರು ಬೇಕಾಗಿದ್ದಾರೆ ಅನ್ನೋದು ಇವ್ರ ಜೀವನಕ್ಕೆ ಹೆಂಗಾಗತ್ತೆ ಅಂದ್ರೆ, ದೇವರು ಇವ್ರಿಗೆ ಯಾವ್ಯಾವ ರೂಪದಲ್ಲಿ ಬರ್ಬೋದು ಅಂದ್ರೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಬರ್ಬೋದು, ಪ್ರೇಕ್ಷಕರಾಗಿ ಬರ್ಬೋದು, ಅಥವಾ ಸಿನಿಮಾ ಹಿಟ್ ಆಗಿ ಬರ್ಬೋದು. ಸೊ ಇವರಿಗೆ ಖಂಡಿತ ದೇವರು ಬೇಕಾಗಿದ್ದಾರೆ. ಆ ದೇವರು ಇವ್ರಿಗೆ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ದೇವರು ಬೇಕಾಗಿದ್ದಾರೆ ನನಗೆ ಚೇತನ್ ಕುಮಾರ್ ಅವರು ಇದು ಪಿಕ್ಚರ್ ಮುಂಚೆನೆ ಒಂದು ಬಂದ್ ಲೈನ್ ಹೇಳಿದ್ರು, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಒಂದ್ ಮಕ್ಕಳನ್ನ ದೇವರು ಅಂತೀರಿ, ಆ ಮಗುನೇ ಇನ್ನೊಂದು ದೇವ್ರ ಬಗ್ಗೆ ಕೇಳೋದು ಅನ್ನೋದು ಮತ್ತೆ ಟೀಸರ್ ನೋಡಿದ್ವಾಗ ತುಂಬಾ ಭರವಸೆ ಮೂಡಿಸೋ ತರ ಇದೆ. ನಾಗೇಂದ್ರಣ್ಣ ಹೇಳ್ದಂಗೆ ನಾವೆಲ್ಲ ಎಲ್ಲರೂ ಹೋಗೋವಾಗ ಟೈಲರ್ಗಳು ಬೇಕಾಗಿದ್ದಾರೆ, ಡ್ರೈವರ್ಗಳು ಬೇಕಾಗಿದ್ದಾರೆ ತುಂಬಾ ನೋಡಿರ್ತೀವಿ, ಬಟ್ ಇದರಲ್ಲಿ ದೇವರು ಬೇಕಾಗಿದ್ದಾರೆ ಅನ್ನೋದು ಅದೊಂದು ಯಾವುದೇ ಶೇಡ್ ಇಲ್ಲದೆ ಇರುವಂತ ಸಿನಿಮಾ. ಸೊ ಅಂದ್ರೆ ಸ್ವಚ್ಛವಾಗಿದೆ ಅನಿಸ್ತು ಆ ಕತೆ ಆಗ್ಲಿ ಮತ್ತೆ ಸಿನಿಮಾ ಆಗ್ಲಿ. ಈಗ ನಾವ್ ಹೆಂಗ ಆಗ್ಬಿಟ್ಟಿದೀವಿ ಅಂದ್ರೆ, ಎಲ್ಲ ಅಡುಗೆಯವ್ರ ತರ ಆಗ್ಬಿಟ್ಟಿದೀವಿ. ಯಾವ ಯಾರು ಅಡುಗೆ ಕೊಟ್ರು ತಿಂದ್ಬಿಟ್ಟು ಇದ ಅಲ್ಲಿ ಕಂಪೇರ್ ಮಾಡ್ತೀವಿ, ಅಲ್ಲಿ ಚೆನ್ನಾಗಿತ್ತು ಇಲ್ಲಿ ಚೆನ್ನಾಗಿತ್ತು ಅಂತ. ಬಟ್ ಈ ದೇವರು ಬೇಕಾಗಿದ್ದಾರೆ ಅನ್ನೋ ಸಿನಿಮಾ ಒಂದು ಸ್ವಚ್ಛತೆ ಕಾಣಿಸ್ತು ನನಗೆ. ಸೊ ಪ್ರಕಾಶ್ ಅವ್ರು ಹೇಳ್ದಂಗೆ ಇವ್ರಿಗೆ ಎಲ್ಲಾ ರೂಪಗಳಲ್ಲಿ ದೇವರು ಅಂದ್ರೆ ಪ್ರೇಕ್ಷ ಪಾತ್ರದ ಬಗ್ಗೆ, ಯಾಕೆ ನನ್ನನ್ನ ಸಾಕಷ್ಟು ಸತಿ ಭೇಟಿ ಮಾಡಿದ್ದಾರೆ. ಸೊ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಸಕ್ತಿ. ಸತ್ಯ ನಾವು ವರ್ಕ್ ಮಾಡಿದ್ವಿ ರಾಮ ರಾಮರಿ ಸತ್ಯನ ಜೊತೆನಲ್ಲಿ, ಆ ಹುಡುಗಿ ಎಷ್ಟು ಕಲ್ಸಿಟ್ಕೊಂಡಿದ್ನೋ ಅವನು ಮಾತಾಡ್ದಾಗೆ ಆಗತ್ತೆ, ಅವನ ಚರ್ಚೆ ತರನೇ ಕಂಡು ಬರ್ತದೆ ಈ ಹುಡುಗನ ಹತ್ರನು. ನಿಜಕ್ಕೂ ಒಂದು ಹೊಸ ಕನಸನ್ನ ಇಟ್ಕೊಂಡು ಬಂದ್ಯಾರೆ ನಮ್ಮ ಚೇತನ್. ಅವನು ಖಂಡಿತ ಒಳ್ಳೇದಾಗ್ಲಿ ಅಂತ ಎಲ್ರು ಹಾರೈಸೋಣ. ನಿರ್ದೇಶಕ ಚೇತನ್ ವೇದಿಕೆ ಮೇಲೆ.
ನೀವು ಕೂತ್ಕೊಳ್ಳಿ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ನಮನಗಳು. ನನಗೇನು ದೇವರು ಬೇಕಾಗಿಲ್ಲ, ಮೊದಲನೇದು ಹೇಳಬೇಕು. ದೇವರು ಯಾರ್ಯಾರಿಗೆ ಬೇಕಾಗಿದ್ದಾರೋ ಅವ್ರ ಜೊತೆಯಲ್ಲಿ ನಾನು ಸೇರ್ಕೊಂಡಿದ್ದೀನಿ. ನನಗೆ ಅವ್ರು ಬೇಕಾಗಿತ್ತು, ಯಾಕೆಂದ್ರೆ ಒಬ್ಬರಿಗಿಂತ ಒಬ್ರು ಆ ಎತ್ತರಗಳು ನೋಡಿದ್ರೆ ಯಾವತ್ತಲ್ಲ ಒಂದಲ್ಲ ಒಂದ್ ದಿವಸ ನಾನು ಆ ಎತ್ತರಕ್ಕೆ ಹೋಗ್ತೇನೆ ಅಂತ ಚೇತನವರು ಅವರೆಲ್ಲ ಎಲ್ಲ ನೋಡ್ಕೊಂಡು ನಿಮ್ಮನ್ನ ನಮ್ಮನ್ನೆಲ್ಲ ನೋಡ್ಕೊಂಡು ಅವ್ರು ಇವರು ನನಗೂ ನಾನು ಒಂದು ಅಂಶ ಅಂತೂ ಹೇಳ್ತೀನಿ, ಅದು ನೀವು ಸತ್ಯ ಅಂತ ನಂಬಿದ್ರೆ ಸತ್ಯ ಅಂತ ಮಾಡಿ. ನನಗೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಬಹಳ ದೊಡ್ಡ ನಾಯಕ ನಟರ ಜೊತೆ ಅಭಿನಯಿಸುವಂತಹದ್ದು ಇದು ಸತ್ಯವಾದ ವಿಷಯ, ಇಂಡಸ್ಟ್ರಿಗೆ ಮುಖ್ಯವಾದ ವಿಷಯ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅವ್ರ ಜೊತೆ ನಲ್ಲೆಲ್ಲ ಅಭಿನಯಿಸುವಂತ ಯೋಗ್ಯತೆ ನಾನು ಕಳ್ಕೊಂಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನಾನು ಮನಸ್ಸಿನಲ್ಲಿ ಅನ್ಕೊಂಡೆ, ಚೇತನ್ ಅಂತ ಅವರು ಮುಂದೆ ಯಾರಪ್ಪ ಇಂಡಸ್ಟ್ರಿನ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈ ತರ ಚೇತನ್ ಅಂತ ಅವ್ರು ಬರಬೇಕು. ಕ್ರಿಯೇಟಿವಿಟಿ ಅಂತ ಏನು ಪದಕ್ಕೆ ನಿಜವಾದ ಅರ್ಥ ಇದೆಯೋ, ಅವರು ತಪ್ಪುಗಳು ಮಾಡಿದ್ದಾರೆ, ತಪ್ಪುಗಳು ಮಾಡ್ತಾರೆ, ತಪ್ಪುಗಳು ಮಾಡೇನೆ ಎಡುವುದ್ರೇನೆ ಮುಂದೆ ಸರಿಯಾಗಿ ನಡೆಯೋದು ಅನ್ನೋ ಹಾಗೆ ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ, ಮಾಡಿದ್ರೆ ಅದನ್ನ ಮುಂದೆ ಕರ್ಕೊಂಡು ಹೋಗೋದು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ತುಂಬಾ ಒಳ್ಳೆ ನಾನು ಅವರು ಎಷ್ಟೋ ಸರ್ತಿ ಸಣ್ಣ ಸಣ್ಣ ವಾದ ವಿವಾದಗಳು ನಡೆಯುತ್ತೆ, ಯಾಕೆ ಅಂದ್ರೆ ಅವ್ರು ಗೆಲ್ಲಬೇಕು ನನಗೆ, ಅದು ಸುಮ್ಮನೆ ವಾದನೇ ಇಲ್ಲದೆ ಇದ್ರೆ ಹಾಗೆ ಅವ್ರು ಹೇಳಿದೆಲ್ಲ ರೈಟ್ ಅಂತ ಹೋಗ್ಬಿಟ್ರೆ ಹಾಗೆ ಆ ತರದ್ದೆಲ್ಲ ನಡ್ಕೊಂಡ್ ಬರ್ತಾ ಇದೆ. ಚೆನ್ನಾಗಿ ಕನ್ವಿನ್ಸ್ ಮಾಡಿ, ಇಲ್ಲಿ ನಿಜವಾದ ಹೀರೋ ಇಲ್ಲಿದ್ದಾನೆ, ಇಲ್ಲಿ ನನಗೂ ತುಂಬಾ ಸಕ್ಸಸ್ ಕೊಟ್ಟಿದ್ದಾನೆ ತುಂಬಾ. ನಾನು ಮೊನ್ನೆ ಈ ಒಂದು ಅದನ್ನ ನೋಡಿರ್ಲಿಲ್ಲ ಮೊದಲು ಆ ಡ್ಯಾನ್ಸ್, ಅವ್ರು ಹೇಳೋರು ಅವರ ತಂದೆಯವರು ಅವರು ಬಂದಾಗ ಹೇಳಿದ್ರು ನೋಡ್ಬೇಕು ಅಂತ. ನಾನು ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್, ಅದೊಂಥರ ಕೋಟಿ ಹಾಕೊಂಡು ಬಂದು ಮಾಡಿದ್ರು. ನಾನು ಎಲ್ಲೆಲ್ಲಿ ಯಾವ್ಯಾವ ಇದರೊಳಗೆ ಏನೇನು ಹುದುಗಿರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಇವನ್ ಜೊತೆ ಆಕ್ಟ್ ಮಾಡಕ್ ನಾನು ತುಂಬಾ ಹೆಮ್ಮೆ ಆಯ್ತು ನನಗೆ. ಹಾಗಾಗಿ ತುಂಬಾ ಚೆನ್ನಾಗಿ ಒಳ್ಳೆ ಚೆನ್ನಾಗಿದ್ದಾರೆ, ಒಳ್ಳೆ ಕಲಾವಿದರನ್ನು ಹಾಕೊಂಡಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಬರಬೇಕು, ಹೇಗೇಗ್ ಬರಬೇಕು ಅಂತ. ಕೈವಾರದಲ್ಲಿ ಕೈವಾರ ಆಮೇಲೆ ಎಲ್ಲ ಎಲ್ಲರೂ ಅನುಸರಿಸಿಕೊಂಡು ಹೋಗುವಂತವ್ರೆ ಇದ್ದಾರೆ. ಏ ಎಲ್ರಿ ಅದ್ ಬರ್ಲಿ ಒಂದು ತಿಂಡಿ ಇದಲ್ರಿ ಅಂತ ಕೇಳೋರು ಯಾರು ನನಗೆ ತಿಳಿದ ಯಾರು ಆತರ ಯಾರು ಇಲ್ಲ. ಎಲ್ಲರೂ ಕೂಡ ನಾವು ಪ್ರಸಾದಕ್ಕೂ ಕೂಡ ಒಂದು ಸ್ವಲ್ಪ ತೊಂದರೆ ಗಿಂತ ಎಲ್ಲ ಕೊಟ್ಟಿದ್ದೇವೆ ಅನ್ನೋ ಪ್ರತಿ ಇಲ್ಲ. ಯಾಕೆಂದ್ರೆ ಇರುತ್ತಲ್ಲ ಪ್ರೊಡಕ್ಷನ್ ಅಂತ ಹೇಳಿದ್ಮೇಲೆ ಕೆಲವು ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ಆದರೆ ಚೆನ್ನಾಗಿ ನೋಡ್ಕೊಂಡ್ರು ಒಳ್ಳೆ ಮುಖ್ಯವಾಗಿ ಇದನ್ ಮಾಡಬೇಕು ಅಂತ ನಾನು ಚೇತನ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈಗ ದೇವರು ಬೇಕಾಗಿದ್ದಾರೆ ಟೈಟ್ಲೇ ಎಷ್ಟು ಅಟ್ರಾಕ್ಟ್ ಮಾಡುತ್ತೆ. ಯಾರೋ ಕಾಮನ್ ಜನ ಬಂದು ಅಯ್ಯೋ ದೇವರು ಬೇಕಾಗಿದ್ದಾರೆ ಅನ್ನೋ ಟೈಟ್ಲ್ ನನ್ನ ಮನಸ್ಸಿನಲ್ಲೂ ಅದಿದ್ದೆ ನೋಡ್ಬೋಣ ಈ ಚಿತ್ರದ ಮುಖ ದೇವ್ರನ್ನ ಅಂತ ಬರೋರು ಇರ್ತಾರೆ, ಮುಗ್ಧರಿರ್ತಾರೆ. ನಮ್ಮಲ್ಲಿ ಚುನಾವಣೆಯಲ್ಲಿ ಯಾರೋ ಅವ್ರು ಗೊತ್ತಿಲ್ಲದೆ ಇರೋರ್ನು ಆರಿಸ್ತಾರೆ, ಆದ್ರೆ ಅವ್ರಿಗೆ ಬೇಕೋ ಬೇಡೋ ಅವರೇ ಅವ್ರ ನಾಯಕರಾಗ್ತಾರೆ, ಪ್ರತಿನಿಧಿಗಳಾಗ್ತಾರೆ. ಹಾಗೆ ನಾನು ಸುಮಾರು ಇತ್ತೀಚೆಗೆ ಒಂದು ಏಳೆಂಟು ಚಿತ್ರಗಳು ಬಾಕಿ ಇದೆ ನನ್ನ ಚಿತ್ರಗಳು ಬರೋದು, ಎಲ್ಲವೂ ಕೂಡ ನಾನು ಈ ತರ ಅವ್ರನ್ನೇ ಆರಿಸ್ಕೊಂಡು ನಾನು ಮಾಡಿದ್ದೀನಿ. ಕೆಲವ್ರು ದುಡ್ಡು ಕೊಡ್ತಾರೆ, ಕೆಲವ್ರು ಕೊಡೋಲ್ಲ, ಸರ್ ನಿಮ್ ರೇಟ್ ಏನೋ ಗೊತ್ತಿಲ್ಲ ಸರ್ ಅಂದ್ರೆ ಅಲ್ಲ ನೀವೇ ನನ್ ಕಟ್ಟಬೇಕು ಅಂತ ಇದೆ, ನನ್ಗೆ ಏನ್ ಪಟ್ಟಿ ಹಾಕ್ಬೇಕು ಅಂದ್ರೆ ಯಾವ ರೇಟಲ್ಲಿ ಕೂಡಿಸ್ಬೇಕು ಅಂತ ಇದ್ದೀರ, ಇಲ್ಲ ಸರ್ ಇಷ್ಟು ಅಷ್ಟೇ ಹಾಗೆ ಹೇಳಿದೆ ನಾನು. ಕೆಲವ್ರನ್ನ ನಾನು ಹೇಳಿದ್ದೀನ ಕೇಳಿ ಅವ್ರು ನಾನು ರೇಟ್ ಹೇಳಿಲ್ಲ ಅವ್ರು ಚೇತನ್ ಅವ್ರಿಗೆ. ನಿಮ್ ಕೈನಲ್ಲಿ ಏನಾಗುತ್ತೋ ಕೆಲವರಿಗೆ ನಾವು ನೀವೆಲ್ಲ ಮೊದಲು ಮಾಡಿ ಚಿತ್ರ ಮಾಡಿ ಅದು ಯಶಸ್ವಿ ಆಗ್ಲಿ ಆಮೇಲೆ ಕೊಡಿ ಅಂತ ಕೂಡ ಕೇಳಿ. ಹಾಗೆ ನನಗೆ ಮುಂದಿನ ಭವಿಷ್ಯದ ಬಗ್ಗೆ ನನಗೆ ಕಾಳಜಿ. ಉದ್ಯಮ ಸಾಯೋಲ್ಲ, ಉದ್ಯಮದಲ್ಲಿ ಇರೋರು ಸಾಯ್ತಾರೆ. ಹಾಗಾಗಿ ಬದುಕೋ ಅಂತ ಉದ್ಯಮ ಹ್ಯಾಕ್ ಸಾಕ್ಬೇಕು ಅಂತ ಅವ್ರೇನೋ ಹೇಳಿದ್ರು, ಏನೋ ಕಾಂಪಿಟೇಷನ್ನು ಅವರು ಇದು ಅದೆಲ್ಲ ಅದೆಲ್ಲ ನೀವು ಕೇಳಿರೋ ಮಾತುಗಳಷ್ಟೇ, ಅದೆಲ್ಲ ಇದೆ ಅಂತ ಅನ್ಕೋಬೇಡಿ, ಅದೆಲ್ಲ ಸುಳ್ಳು ಇರಬಹುದು. ಅವರು ನೀವು ಕೇಳಿರ್ತೀರ ಅಲ್ಲಿ ಇಲ್ಲಿ ಕೇಳಿರ್ತೀರ ಈ ತರದ್ದು ಇದು ರೀಮೇಕ್ಗಳು ತಗೊಂಬಂದು ಮಾಡೋದು ಅದೆಲ್ಲ ಇವಾಗ ಸ್ವಲ್ಪ ಬಿಡ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೇನೆ. ಅದೆಲ್ಲ ಹೋಗ್ತಾ ಯಾಕೆ ಅಂದ್ರೆ ನಮ್ಮ ಕನ್ನಡ ಚಿತ್ರ ಡಬ್ಬಿಂಗ್ ಮಾಡಬೇಕು ಅನ್ನೋ ಇದಕ್ಕೆ ಹೋರಾಟ ಕೊಟ್ಟೋಗ್ಬಿಟ್ಟಿದೆ. ಅಂದ್ರೆ ಅದು ತಪ್ಪಲ್ಲ, ಕೋರ್ಟಲ್ಲಿ ನಿಲ್ಲಲ್ಲ ಡಬ್ಬಿಂಗ್ ಅನ್ನೋದು ಮಾಡಬಾರ್ದು ಅಂತ ಹೇಳೋದು ಕೋರ್ಟಲ್ಲಿ ನಿಲ್ಲಲ್ಲ, ಯಾಕೆಂದ್ರೆ ಎಲ್ಲಾ ಭಾಷಾ ಚಿತ್ರಗಳು ಕೂಡ ಡಬ್ಬಿಂಗ್ ಆಗ್ಬೇಕು ಅಂತ ಮಾಡ್ಕೊಂಡಿದ್ದಾರೆ, ಡಬ್ಬಿಂಗ್ ಬರ್ತಾ ಇದೆ ಬೇರೆ ಕಡೆಗೆ. ಕನ್ನಡ ಅನ್ನೋದು ಬೇರೆ ದೃಷ್ಟಿಕೋನದಿಂದ ನೋಡಬೇಕು, ಇದು ಯಾರೂ ಹೇಳ್ತಾ ಇಲ್ಲ. ನನ್ನ
ಪತ್ರಿಕಾ ಮಿತ್ರರೆಲ್ಲ ಇದ್ದಾರೆ, ಪತ್ರಿಕಾ ಮಾಧ್ಯಮದವರು ಇದ್ದಾರೆ. ನನ್ನ ನಿಲಯಕ್ಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗವನ್ನ ನೋಡಬೇಕಾದಂತ ದೃಷ್ಟಿಕೋನವೇ ಬೇರೆ ಅಂತ ಹೇಳ್ತೀನಿ. ಯಾಕಂದ್ರೆ ಇವಾಗ ತಮಿಳ್ನಾಡಲ್ಲಿ ಇಂಗ್ಲಿಷ್ ಚಿತ್ರ ಕೂಡ ತಮಿಳ್ನಲ್ಲಿ ಡಬ್ ಆಗಿ ನೋಡ್ತಾರೆ, ಅದೊಂಥರ ನಗುಪಾಟ್ಲೆ. ಅವ್ರು ಯಾವ್ದೋ ಸಿಲ್ವೆಸ್ಟರ್ ಅವರು ಇವರು ಮಾಡಿದ್ದು ತಮಿಳ್ನಲ್ಲಿ ಮಾತಾಡಿದ್ರೆ ಹೇಗಿರುತ್ತೆ ನೋಡಿದ್ರೆ, ಕಾಮಿಡಿನೇ ಅದೊಂಥರ ಹಾಗಿರುತ್ತೆ. ಇಲ್ಲೂ ಹೋರಾಟ ಮಾಡೋರು ಕೆಲವರು ರೈಟ್ಸ್ ತಗೊಂಡು ಇಟ್ಕೊಂಡಿದ್ದಾರೆ, ಕೆಲವರು ಅದನ್ನ ಡಬ್ ಮಾಡೇ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ದೀನಿ ನಾನು ಅಷ್ಟೇ. ಹಾಗಾಗಿ ನಮ್ಮಲ್ಲಿ ಬೇರೆ, ನಮ್ಮಲ್ಲಿಗೆ ಇವಾಗ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಇಲ್ಲಿ ಕನ್ನಡಿಗರು 8 ಜನ ಇದ್ದಾರೆ ಪರ್ಸೆಂಟೇಜು. ಹಾಗಾಗಿ ನಾಳೆ ಫೇಲ್ಯೂರ್ ಆಗಿ 3,000 ಬೀಳೋವರೆಗೂ ಈ ಹೋರಾಟ ನಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಡಬ್ಬಿಂಗ್ ಆಗೋಲ್ಲ, ಇದು ಸೆಲ್ಫ್ ಸಿಸ್ಟಮ್, ಸೆಲ್ಫ್ ರೆಗ್ಯುಲೇಷನ್ ಅಲ್ಲಿ ಮಾಡ್ಕೋಬೇಕು, ಕೋರ್ಟ್ಗೆ ಹೋಗಿ ವಾದ ಮಾಡೋ ಸಬ್ಜೆಕ್ಟ್ ಅಲ್ಲ. ಹಾಗಾಗಿ ಬರಬೇಕು ಹೆಚ್ಚಿನ ಸಂಖ್ಯೆನಲ್ಲಿ. ಸರಿ, ಹೆಚ್ಚಿನ ಸಂಖ್ಯೆನಲ್ಲಿ ಈ ತರ ಚಿತ್ರಗಳು ಬರಬೇಕು ಅಂತ ನಾನು ಹೇಳ್ತಾರೆ. ಯಾಕೆ ನಾವು ಚಿತ್ರರಂಗ ಪ್ರಾರಂಭ ಮಾಡಿದಾಗ 20-30 ಚಿತ್ರಗಳು ಬರ್ತಾ ಇತ್ತು, ಹಾಗಾಗಿ ಅದು ನಡ್ಕೊಂಡು ಹೋಯ್ತು. ಒಂದು ಒಳ್ಳೆ ಅದೃಷ್ಟ ಕಾಲದಲ್ಲಿ ನಾವು ಬಂದ್ವು ಅಂತ ಅನ್ಕೊಳ್ತೀನಿ. 50th ವರ್ಷದಲ್ಲಿ ನಾನು ಬಂದೆ, 50 ಅಂದ್ರೆ ನನಗಲ್ಲ, ಚಿತ್ರ 1959 ನಾನು ಎಂಟರ್ ಆದೆ ಸಿನಿಮಾ ನೋಡ್ಬೇಕು ಅಂತ. ಸಿನಿಮಾ ನೋಡ್ಬೇಕು, ದಾಹ ಬೇಕು, ಮೊದಲು ಸಿನಿಮಾನ ನೋಡ್ಬೇಕು, ನೋಡಿ ಕಲಿಬೇಕು. ಆ ನೋಡಿದವ್ರನ್ನೆಲ್ಲ ನಾನು ನಕ್ಷತ್ರಗಳು ಅಂತಲೇ ಅನ್ಕೊಂಡಿದ್ದೆ. ದೇವಾನುದೇವತೆಗಳು ಎಲ್ಲಪ್ಪ ಸಿಗ್ತಾರೆ ಇವರು, ಯಾವಾಗ ನೋಡೋದು ಇವ್ರು, ನಾ ಹ್ಯಾಗ ನೋಡೋದು ಅಂತ. ಇವಾಗ ಬೀದಿಗೆ ಒಂದು ಕಾಸುಗೊಂದು ಗೊಸರ್ಗೊಂದು ಅಂತ ಓಡಾಡ್ತಾರೆ. ಐ ಬಿಡಲೇ, ಅವನು ಇಲ್ಲೇ ಕಾಫಿ ಕುಡಿಯೋಕೆ ಬರ್ತಾನೆ, ಅವನು ಅಲ್ಲೇ ಇರ್ತಾನೆ, ಇಲ್ಲೇ ಇರ್ತಾನೆ ಅಂತ. ಅವನು ಓಡೋಗ್ಬಿಡ್ತಾನೆ, ಅವೇನು ಕೇಳಲ್ಲ, ಆ ತರ ಇದಾಗುತ್ತೆ. ಹಾಗಾಗಿ ಆತ್ಮೀಯರೇ, ನಮಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ದಾಹ ಇರಬೇಕು ಚಿತ್ರದಲ್ಲಿ, ಯಾವುದೇ ರಂಗ ಆಗಿ. ನಾನು ಹೇಳ್ತೀನಿ ಅಲ್ಲ, ಯಾಕೆಂದ್ರೆ ನಾನು ನಾಟಕದಿಂದ ಬಂದವನು, ನಾಟಕದಲ್ಲೂ ಅಷ್ಟೇ ಅಷ್ಟೋ ರಂಗಗಳಲ್ಲಿ ನಾನು ಕೆಲಸ ಮಾಡಿದವನು. ಮೇಕಪ್, ಕಾಸ್ಟ್ಯೂಮ್ಸ್, ಬ್ಯಾಕ್ ಸ್ಟೇಜು, ಲೈಟಿಂಗು, ಡೈರೆಕ್ಷನ್ನು, ಆಕ್ಟಿಂಗು, ಅದು ಯಾವುದು ಅನ್ನೋದು ನಿಮಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಮಾತಾಡೋಣ ನಾವು ಅದನ್ನ. ಅಲ್ಲಿ ತಿರುಗಿ ಚಿತ್ರರಂಗಕ್ಕೆ ಬಂದಾಗಲೂ ಅಷ್ಟೇನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡು ನಾನು ಎಲ್ಲವೂ ಕೆಲಸ. ಆರ್ಟ್ ಡೈರೆಕ್ಟರು ಸೆಟ್ ಹಾಕಿ ಕೊಟ್ಟೋಗ್ಬಿಟ್ರು, ಆಮೇಲೆ ಅದನ್ನ ಡೆಕೋರೇಟ್ ಮಾಡಬೇಕು. ಅಲ್ಲಿಂದ ಪ್ರೊಡಕ್ಷನ್ ಬಾಯ್, ನಮ್ಮದೇ ಗೆಜ್ಜೆ ಪೂಜೆ ಚಿತ್ರದಲ್ಲಿ ಡೈರೆಕ್ಟರ್ ಬರ್ತಾ ಇದ್ದಾರೆ, ಬೇಗ ಎತ್ತರಯ್ಯ ಇಲ್ಲ ಗಂಡ ಅಂದ್ರೆ ಅವನ ಆ ಕಡೆ ಹೋಗ್ಬಿಟ್ಟ. ಸರಿ, ಅವ್ರು ಬರ್ತಾ ಇದ್ದಾರೆ, ಏನ್ ಮಾಡೋದು, ಎಲೆ ಎತ್ತಾಕು. ಪ್ರೊಡ್ಯೂಸರು ಎಲೆ ಎತ್ತಾಕಲ್ಲ. ಹಾಗೆ ಇದೆಲ್ಲವೂ ಮಾಡಬೇಕು. ಈ ಕೆಲಸ ನಾನು ಮಾಡಬಾರ್ದು, ಈ ಕೆಲಸ ನಾನು ನಂದಲ್ಲ, ಈ ತರದ್ದೆಲ್ಲ ಆಗೋಗ್ಬಿಟ್ಟಿದೆ ಇವಾಗ. ಹಾಗಾಗಿ ಎಲ್ಲವೂ ಮಾಡ್ಕೊಂಡು ಬರೋಂತ ಮನಸ್ಸುಗಳಾಗ್ಬೇಕು, ಇದಾಗಬೇಕು. ಆ ತರದ್ದು ಚಿತ್ರರಂಗ ಬೆಳಿಬೇಕಾದ್ರೆ ಆಗಬೇಕು. 60th ದಶಕದಲ್ಲಿ ಚಿತ್ರರಂಗ ಮದ್ರಾಸಲ್ಲಿ ಇದ್ದಿದ್ದೆಲ್ಲ ಬಂತು, ಎಲ್ಲ ಆಂಧ್ರ ಅಲ್ಲಿಗೆ ಹೋಯ್ತು, ಮಲಯಾಳಂ ಇಲ್ಲಿಗೆ ಹೋಯ್ತು, ಕನ್ನಡ ಇಲ್ಲಿಗೆ ಬಂತು. ಆದ್ರೆ ಇವತ್ತು ಕೂಡ ಸ್ವಾವಲಂಬಿಗಳಾಗಿ ನಾವಿನ್ನು ಬೆಳೆದಿಲ್ಲ, ಪರಾವಲಂಬಿಗಳಾಗೇ ನಾವಿದ್ದೇವೆ ನಾನು ಚಿತ್ರರಂಗದಲ್ಲಿ. ಯಾಕಂದ್ರೆ ಆ ಇದು ಕೆಚ್ ಬರ್ಬೇಕಿನ್ನ ಬಂದಿಲ್ಲ. ಯಾರೋ ಹೇಳೋದು, ಚಿತ್ರ ನೀವೇನ್ ಸರ್ ಇದು ಫಿಲ್ಮ್ ಸಿಟಿ ಇನ್ನೂ ಮಾಡಿಲ್ಲ ನೀವು, ಅಲ್ರಿ ಮಾಡೋ ಅಂತವ್ರು ಬೇಕಲ್ಲ ನಮ್ಗೆ, ಮಾಡೋ ಅಂತ ಹಣವಂತರು ಬೇಕಲ್ಲ, ಶ್ರೀಮಂತರು ಬೇಕಲ್ಲ. ಅಲ್ಲ ನಿಮ್ಮಲ್ಲಿ ಹೀರೋಗಳು ಅವರೆಲ್ಲ ನೋಡಿ, ನನಗೆ ಅನ್ವಯ ಆಗದೆ ಇರೋ ಸಬ್ಜೆಕ್ಟ್ಗಳೆಲ್ಲ ಓಪನ್ ಮಾಡಬೇಡಿ. ಅವ್ರು ಮಾಡ್ಬೇಕಾದ್ ಮಾಡ್ಬೇಕಷ್ಟ. ಹಾಗೆ ಇವಾಗ ರಾಮೋಜಿ ನಾವು ಮಾಡಲ್ಲ, ಅವ್ರು ನಾವು ಇಂಟರ್ವ್ಯೂ ಮಾಡೋದು. ವೆನ್ ನಾವು ಸರ್ಕಾರ ನಮ್ಮನ್ನೆಲ್ಲ ನೇಮಿಸಿ, ನೀವೆಲ್ಲ ವಿ ಎನ್ ಸುಬ್ರಾಯರ ಚೇರ್ಮನ್ಶಿಪ್ ಅಲ್ಲಿ ನಾವೆಲ್ಲ ಕಮಿಟಿ ಮೆಂಬರ್ಸ್ ಆಗಿ ಪ್ರಾದೇಶಿಕ ಚಿತ್ರಗಳನ್ನೆಲ್ಲ ಸ್ಟಡಿ ಮಾಡಿ ನಮ್ಮ ಗೌರ್ಮೆಂಟ್ ಒಂದು ವರದಿ ಕೊಡಬೇಕು. ಆವಾಗ ನಾವು ರೆಕಮೆಂಡ್ ಮಾಡಿದ್ದೇನೆ ಅಕಾಡೆಮಿ ಅಂತ ಬೇಕು ಅಂತ ಮಾಡಿದ್ದು, ಅದನ್ನ ನಡ್ಕೊಂಡು ಬರ್ತಾ ಇದೆ ಇದೆಲ್ಲ ಆ ತರದ. ಹಾಗೆ ಸಿನಿಮಾ ಸಿಟಿ ಇಲ್ಲಿವರೆಗೂ ಇನ್ನು ಇದರೊಳಗೆ ಇದೆ. ಭಾರತ ಸರ್ಕಾರ ಮಾಡ್ತೇವೆ ಅಂತಾರೆ, ಹೇಳೋ ಅಂತವ್ರು ಒಂದು 4 ಜನ ಮೀಟಿಂಗ್ ಬಿಟ್ವೆ, ಒಬ್ಬೊಬ್ರು ಅವ್ರವ್ರದೇ ಹೇಳ್ತಾ ಬರೋ. ಹಾಗಾಗಿ ನಮ್ಗೆ ಬೇಕುಗಳು ಏನು ಅನ್ನೋದು ಸರಿಯಾಗಿ ತಿಳಿಬೇಕು, ಅದ್ ಮಾಡಬೇಕು. ಸಂಘ ಸಂಸ್ಥೆಗಳು ಉದ್ಭವ ಆಯ್ತು, ಇದೆಲ್ಲ ಪರೋಕ್ಷವಾಗಿ ಎಲ್ಲವೂ ಕೂಡ ಚಿತ್ರರಂಗಕ್ಕೆ ಅಪ್ಲೈ ಆಗುವಂತಹದ್ದು. ಹಾಗಾಗಿ ಯಾವ ಸಂಘ ಸಂಸ್ಥೆ ನಿಲ್ಲೋ ಆಗಿದೆ, ನಿಂತಿದೆ? ಈ ತರದೆಲ್ಲ ಬೇಕಾದಷ್ಟು ಕನ್ನಡ ಚಿತ್ರರಂಗದಲ್ಲಿ ಪ್ರಗತಿಪೂರ್ವಕವಾಗಿ ಆಗ್ಬೇಕಾದಂತ ಬೇಕಾದಷ್ಟು ಇದೆ, ಅದಾಗ್ಬೇಕು. ಎಲ್ಲವೂ ಕೂಡ ಒಂದು ಹೇಳ್ತಾರೆ ಗುರುಮುಖೇನ ಅಂತ ಹೇಳ್ತಾರೆ. ಹಾಗೆ ನಮ್ಮ ಸದ್ಯಕ್ಕೆ ಕಾಣ್ತಾ ಇರೋ ಗುರುಗಳು ಅಂದ್ರೆ ಇವರ ಮುಖೇನ ಆ ಪ್ರಾಡಕ್ಟ್ ತಲುಪಬೇಕು ಅಂತ ಹೇಳಿದ್ರೆ ಅವರ ಯಾವ ಭಾವನೆ, ಅವರು ನಮ್ಮ ಉದ್ಯಮ ಬೆಳಿಬೇಕು ಅನ್ನೋ ಭಾವನೆಯಿಂದಾನೆ ಅವರು ಕೂಡ ತುಂಬಾ ಎಲ್ಲರೂ ಕೂಡ ಅವ್ರಿಗೆಲ್ಲ ಆತಂಕದೆಲ್ಲ ಇದೆ ನೋಡ್ಕೊಂಡು ಬಂದಿರೋರು ಎಲ್ಲರೂ ಕೂಡ, ಎಲ್ಲರೂ ಚಿತ್ರರಂಗವನ್ನ ನೋಡ್ಕೊಂಡು ಬಂದು ನಮ್ಮ ಕನ್ನಡ ಚಿತ್ರರಂಗ ಬೇರೆ ರಂಗದ ಹಾಗೇನೆ, ತಮಿಳು, ತೆಲುಗು, ಮಲಯಾಳಂ ಏನಿವತ್ತು ಚಿತ್ರರಂಗ ಇದೆಯೋ ಅದರಷ್ಟೇ ಇತಿಹಾಸ ಇರುವಂತಹದ್ದು ನಮ್ಮ ಕನ್ನಡ ಚಿತ್ರರಂಗ. 34ರಲ್ಲಿ ಮಾರ್ಚ್ ಬಿಡುಗಡೆ ಆಯಿತು ಮೊದಲನೇ ಟಾಕಿ ಚಿತ್ರ,
ಆದ್ರೆ ಇಲ್ಲಿವರೆಗೂ ನೋಡ್ಕೊಂಡು ಬಂದ್ರೆ ನಮ್ಮ ಬೆಳವಣಿಗೆ ನಮಗೆ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಕಾಣೋ ಹಾಗೆ ಬೆಳೆಯೋಣ, ಉಳಿಯೋಣ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯ ಹಾಕೋತೀನಿ. ನಮಸ್ಕಾರ. ಧನ್ಯವಾದ. ಅಶೋಕ್ ಶೆಟ್ಟಿ ಕೆಂಪ್ತೂರ್ ಅಂತ. ನಮ್ಮ ತಂದೆಯವರು 1946 ನಲ್ಲಿ ತುಳುನಾಡು ನಾಟಕ ಕಲಾಮಂಡಳಿ ಅಂತ ಹೇಳಿ ಸಾಧಾರಣ 40-50 ವರ್ಷ ನಾಟಕದ ರಂಗದಲ್ಲಿ ಅವರು ಟೀಚರ್ ಆಗಿದ್ದರು. ಟೀಚರ್ ಆಗಿದ್ದರು, ಒಂದು ಊರಿನ ಪಟೇಲರಾಗಿದ್ದರು. ನಾಟಕ ರಂಗದಲ್ಲಿ ತುಂಬಾ ಕಾರ್ಯಕ್ರಮ ಅಂದರೆ ಶಾಲಾ ಮಕ್ಕಳಿಗೆ ಪ್ರತಿ ಕನ್ನಡ ಶಾಲೆ ಆಗಲಿ ಮತ್ತೆ ದಕ್ಷಿಣ ಕನ್ನಡ ಶಾಲೆ ಆಗಲಿ ಎಲ್ಲಿಯೂ ಕನ್ನಡ ನಾಟಕವನ್ನು ಆಡಿ, ಅಂದರೆ ಬೆಳಿಗ್ಗೆ ಒಂದು ಶಾಲೆಯಲ್ಲಿ ನಾಟಕ ಆಡಿದರೆ ಸಾಯಂಕಾಲ ಇನ್ನೊಂದು ಕಡೆ ನಾಟಕವನ್ನು ಮಾಡ್ತಿದ್ದರು. ನಾನು ತಂದ 10-15 ವರ್ಷ ಅವರೊಟ್ಟಿಗೆ ಬಣ್ಣ ಹಾಕಿದೆ. ನಂತರ ಈ ದೇವರು ಬೇಕಾಗಿದ್ದಾರೆ ಈ ಸಿನಿಮಾವು ಇನ್ನೂ ಎಲ್ಲರ ತಮ್ಮ ಪತ್ರಕರ್ತರಿಂದ ಖಂಡಿತ ಬೆಳೀತದೆ ಎಂಬ ನಂಬಿಕೆಯಿಂದ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಹೆಸರು ರಾಕೇಶ್ ಶೆಟ್ಟಿ ಅಂತ. ನಾವು ಇದು ಇದಕ್ಕಿಂತ ಮುಂಚೆ ಪ್ರೇಮ ಗೀಮ ಜಾನೇದು ಅಂತ ಮೂವಿ ಮಾಡಿದ್ವಿ ಚೇತನ್ ಅವರೆಲ್ಲ ಒಟ್ಟಿಗೆ ಸೇರಿ. ನಾವು ಅಲ್ಲಿ ಪಟ್ಟ ಕಷ್ಟ ಆಗಿ ಕಡೆಗೆ ನಮ್ಗೆ ಅಂದ್ರೆ ಅನ್ಕೊಂಡೆ ಸಕ್ಸಸ್ ಸಿಕ್ಕಿರ್ಲಿಲ್ಲ. ಈ ಮೂವಿ ವಿ ಆರ್ ವೆಲ್ ಪ್ರಿಪೇರ್ಡ್ ಇನ್ ಟರ್ಮ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಥವಾ ಎಲ್ಲ ಎಲ್ಲಿ ತಪ್ಪು ಮಾಡಿದೀವಿ ಅದನ್ನ ಸರಿ ಮಾಡಿಕೊಂಡು ವಿ ಆರ್ ಗೋಯಿಂಗ್ ವಿತ್ ಅ ಬೆಟರ್ ಪ್ರಾಡಕ್ಟ್. ಈ ಮೂವಿನಲ್ಲಿ ಅವರು ಡೈರೆಕ್ಟರ್ ಅಥವಾ ಒಬ್ಬರು ಟೈಟಲ್ ಆರ್ಟಿಸ್ಟ್ ಏನಿಲ್ಲ, ಎಲ್ಲರೂ ಎಲ್ಲ ಕೆಲಸನೂ ಮಾಡಿದ್ದಾರೆ. ಯು ಬೀನ್ ಅ ಡ್ರೈವರ್, ಡ್ರೈವಿಂಗ್ ಕೆಲಸನೂ ಮಾಡಿದೀವಿ. ಬಜೆಟ್, ಒಂದು ಮೂವಿ ಕನ್ನಡ ಮೂವಿ ಮಾಡ್ಬೇಕಂದ್ರು ಬಜೆಟ್ ಬೇಕಾಗುತ್ತೆ. ಸೊ ನಾವೆಲ್ಲ ಯಂಗ್ ಜನರೇಷನ್ ಗೈಸ್ ಹ್ಯೂಜ್ ಬಜೆಟ್ ಕಲೆಕ್ಷನ್ ಮಾಡೋಕೆ ತುಂಬಾ ಕಷ್ಟ. ಸೊ ಇದ್ದ ಬಜೆಟ್ ಅನ್ನು ಹೆಂಗ್ ಕಂಟ್ರೋಲ್ ಮಾಡೋದು, ಫ್ರೆಂಡ್ಸ್ ಹತ್ರ ಗಾಡಿ ಬಾರೋ ಮಾಡಿಕೊಂಡು ನಾವೇ ಡ್ರೈವಿಂಗ್ ಮಾಡಿಕೊಂಡು ಪಿಕಪ್ ಮಾಡಿಕೊಂಡು, ಸೊ ಎಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದೀವಿ. ಸೊ ನಿಮ್ದೆಲ್ಲ ಸಹಕಾರ ಬೇಕು. ಸೊ ಹೋಪ್ ಎವ್ರಿವನ್ ವಿಲ್ ಸಪೋರ್ಟ್ ಅಸ್ ಅಂಡ್ ಥ್ಯಾಂಕ್ ಯು. ನನ್ನ ಹೆಸರು ಕೆ ಎನ್ ಜೆ ಚೇತನ್ ಕುಮಾರ್. ಮ್ಯೂಸಿಕ್ ಡೈರೆಕ್ಟರ್ ಲಿಖಿತ ಮಿಸ್ ಆಗಿದೆ. ಸಾರಿ, ನನ್ನ ಹೆಸರು ಕೆ ಜೆ ಚೇತನ್. ಇದು ನಂದು ಸೆಕೆಂಡ್ ಮೂವಿ. ಆಕ್ಚುಲಿ ಇದು ಮೂರನೇ ಪ್ರಾಜೆಕ್ಟ್ ಆಗ್ಬೇಕಿತ್ತು. ಅಂದ್ರೆ ಇನ್ನೊಂದು ಇಶಾ ಅಂತ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಪ್ರೊಡ್ಯೂಸರ್ ಎಲ್ಲ ಫೈನಲ್ ಆಗಿತ್ತು, ಬಟ್ ಪ್ರಾಬ್ಲಮ್ ಏನಂದ್ರೆ ಅಗೇನ್ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಏನ್ ಮಿಸ್ಟೇಕ್ ಆಗಿತ್ತು ಅದು ಇಲ್ಲೂ ರಿಪೀಟ್ ಆಗೋತರ ಇತ್ತು. ಅಂದ್ರೆ ಆ ಕ್ಯಾರೆಕ್ಟರ್ ಅವ್ರಿಗೆ ಕೊಡಿ ಈ ತರದೆಲ್ಲ ಡಿವೈಡ್ ಅಂಡ್ ಫೈಟ್. ಅವರು ಸತ್ಯ ಸರ್ ಹೇಳ್ದಂಗೆ ಫೈಟ್ ಬೇಕು, ಸಾಂಗ್ಸ್ ಬೇಕು ಅಂತ ಸುಮ್ಸುಮ್ನೆ ಏನೇನೋ ಸ್ಕ್ರಿಪ್ಟಿಗೆ ರಿಕ್ವೈರ್ಮೆಂಟ್ ಇಲ್ದಿರೋ ಸೀನ್ಸ್ಗಳೆಲ್ಲ ಅದಕ್ಕೆ ಒಂದು 8-9 ಮಂತ್ ನೋಡಿ ಅದಾದ್ಮೇಲೆ ಬಿಟ್ಬಿಟ್ಟೆ. ಅಂದ್ರೆ ಡ್ರಾಪ್ ಮಾಡಿ ನಾನು ಪ್ರೊಫೆಷನಲ್ ಎಡಿಟರ್, ಸೊ ಎಡಿಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿದೆ. ಒಂದು ಸ್ಕ್ರಿಪ್ಟ್ ರೆಡಿ ಇತ್ತು, ದೇವರಬೇಕಾದ ಸ್ಕ್ರಿಪ್ಟ್ ರೆಡಿ ಇತ್ತು. ಬಟ್ ನನ್ಗೇನಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಯಾವ್ದಾದ್ರು ಶೋ ಅಲ್ಲಿ ಎಸ್ಟಾಬ್ಲಿಷ್ ಇರುವ ಮಗುನ ತಗೊಂಬ, ಯಾಕಂದ್ರೆ ಥ್ರೂ ಔಟ್ ಫಿಲಮ್ ಮಗಿರೋದ್ರಿಂದ ಅಂದ್ರೆ ಸ್ಟೋರಿಯಲ್ಲಿ 5-5.5 ವರ್ಷ ಒಳಗೆ ಮಗು ಬೇಕಿತ್ತು. ಆ ಏಜ್ ಥ್ರೂ ಔಟ್ ಫಿಲಮ್ ಶೂಟ್ ಮಾಡಕ್ ಕಷ್ಟ. ಅಂಡ್ ಇನ್ನೊಂದು ಶಿವರಾಮ್ ಸಾರು ಕೋಆರ್ಡಿನೇಷನ್ ಹೆಂಗಿರೋದಂತ ಡೌಟ್ ಇತ್ತು. ಒಂದು ಶೋ ಅಲ್ಲಿ ಪವರ್ ಅಪ್ಪು ಸಾರ್ ಒಂದು ಶೋ ಇತ್ತು, ಪವರ್ ಫ್ಯಾಮಿಲಿ ಪವರ್. ಅದರಲ್ಲಿ ಇವರು ದೊಡ್ಡಮ್ಮ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿದ್ರು. ಫೈನಲ್ ಇವ್ರು ಲಾಸ್ಟ್ ಗೆ ಬಂದು ಪ್ರೈಸ್ ಅಮೌಂಟ್ ಏನೋ ಕೊಡೋ ಟೈಮಲ್ಲಿ ಇವ್ನು ಬಂದೇನೋ ಡೈಲಾಗ್ ಹೊಡೆದ. ಇನ್ನು 4.5 ವರ್ಷ ತರ ಅನ್ಸ್ತೈತಿ, ಈಗ 8 ತರ ಕಾಣ್ತಾ. ನಾನು ಅನ್ಕೊಂಡೆ 4.5 ವರ್ಷ ತೊದಲ್ತೈತ, ನನ್ಗೆ ಹೆಂಗ್ ಬೇಕು ಹಂಗೆ ಆಯ್ತು. ಸ್ಟೋರಿ ಸ್ಕ್ರಿಪ್ಟ್ ರೆಡಿ ಇತ್ತು, ಆ ವಿಡಿಯೋನ ಹಂಗೆ ಟಿವಿಯಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಫ್ರೆಂಡ್ಸ್ಗೆಲ್ಲ ಹೇಳ ಹಿಂಗ್ ಸ್ಟೋರಿ ಇದೆ, ಹಂಗೆ ಇವನು ಈ ಹುಡುಗ ಮಾಡಿಸ್ಬೋದು ಅನ್ಸ್ತು. ತುಂಬಾ ಜನ ಇಲ್ಲ ನೀವು ಯಾವ್ದೊಂದು ಶೋ ಇಂದ ತಗೋ ಅಂತ ಹೇಳಿದ್ರು. ಬಟ್ ಈಗ ಮೂವಿ ನೋಡಿದ್ಮೇಲೆ ಅದು ಹೆಂಗ್ ಸೆಲೆಕ್ಟ್ ಮಾಡ್ತೀನಿ, ಹೆಂಗ್ ಗೊತ್ತಾಯ್ತು ಮಾಡ್ತಾರ ಅನ್ನೋದೊಂದು ಕ್ವಶನ್ ಬಂತು. ಹಂಗ್ ಮೂವಿ ಸ್ಟಾರ್ಟ್ ಆಯ್ತು. ಅಂಡ್ ಸ್ಕ್ರಿಪ್ಟ್ ಬರೆಯುವಾಗ ಸ್ಟಾರ್ಟಿಂಗ್ ನನ್ನ ತಲೆಯಲ್ಲಿ ಇದ್ದೈತೆ ಶಿವರಾಮ್ ಸರೇ. ಅಂಡ್ ನಾನು ಹೋಗಿ ಹೇಳ್ದೆ ಈ ವಿಷಯನೂ ಹೇಳ್ದೆ ಹಿಂಗಿದೆ, ಬಟ್ ನಮ್ಮ ಹತ್ರ ಬಜೆಟ್ ಇರೋದಿಷ್ಟೇ, ನೀವು ಸಪೋರ್ಟ್ ಮಾಡಿ ಅಂತ. ನಿಮ್ದು ಎಷ್ಟಿದೆ ಅಷ್ಟು ಕೊಡಿ ಅಂತ ಹೇಳಿದ್ರು, ಸಪೋರ್ಟ್ ಮಾಡಿದ್ರು. ಅವ್ರು ಹೇಳ್ದಂಗೆ ಸೆಟ್ ಅಲ್ಲಿ ಎಲ್ಲ ಬೈಯೋದಿಲ್ಲ ಕಾಮನ್ ಇತ್ತು, ಯಾಕಂದ್ರೆ ಜನರೇಷನ್ ಗ್ಯಾಪ್ ಏನಂತ ಮೇ ಬಿ ಶಿವರಾಮ್ ಸರ್ ಮತ್ತೆ ನಮ್ದು ಗೊತ್ತಾಯ್ತು. 3 ದಿವಸ ಶೂಟ್ ಆದ್ಮೇಲೆ ಬಂದು ಕರೆದ್ರು, ಏನ್ರಿ 3 ದಿವಸದಲ್ಲಿ 1 ದಿವಸ ಟ್ರ್ಯಾಕ್ ಹಾಕಿಲ್ಲ ಅಂತ ಬೈದ್ರು. ಸರ್ ಟ್ರ್ಯಾಕ್ ಇಲ್ಲ ಸರ್, ಗಿಂಬಲ್ ಇದೆ, ಅದು ಮಗು ಹಿಂಗ್ ಓಡೋದಂತ ಗೊತ್ತಾಗಲ್ಲ. ಟ್ರ್ಯಾಕ್ ಹಾಕಿದ್ರೆ ಒಂದು ಪಾಯಿಂಟ್ ಅಲ್ಲೇ ಇಲ್ಲೇ ಓಡ್ಬೇಕು, ಮಗು ಹೆಂಗ್ ಬೇಕಾದ್ರೂ ಹೋಗ್ಬೋದು. ಸೊ ಅವನ್ ಹೆಂಗ್ ಓಡ್ತಾನೋ ಅದ್ರ ಪ್ರಕಾರ ನಾವು ಗಿಂಬಲ್ ಅಲ್ಲಿ ಅಡ್ಜಸ್ಟ್ ಮಾಡ್ತಿದ್ವಿ. ಸೊ ಅದಕ್ಕೆ ಟ್ರ್ಯಾಕ್ ಆಗಿಲ್ಲ, ಬಟ್ ಅವ್ರು ಹೇಳಿರೋ ಪಾಯಿಂಟ್ ಕರೆಕ್ಟ್. ನಾನು ಖಾಲಿ ಏನೋ ಒಂದು ಇಟ್ಕೊಂಡು ಟ್ರ್ಯಾಕ್ ಆಗದೆ ಹೆಂಗ್ ಶಾರ್ಟ್ ಮಾಡ್ತೀನಿ ಅಂತ. ಸೊ ಅವರಿಂದ ತುಂಬಾ ಕಲ್ತೀವಿ ನಾವು. ಅಂಡ್ ಬ್ರೇಕ್ ಟೈಮ್ ಅಲ್ಲೆಲ್ಲ ಅವ್ರದ್ದು ಹಳೆ ಫಿಲಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಮೇ ಬಿ ನಾವು ಶೂಟಿಂಗ್ ಒಂದ್ಸಲ ಹೋಗಿ ಬಂದಾಗ 80 ಫೀಟ್ ಟ್ರ್ಯಾಕ್ ಅದೆಲ್ಲ ಗೊತ್ತಿಲ್ಲ ನಮ್ಗೆ, ನಾವು ಯೂಸ್ ಮಾಡಿದ್ದು ಇಲ್ಲ ಅಂಡ್ ಆ ವಿಷಯನೂ ಗೊತ್ತಿಲ್ಲ.
ಅಂಡ್ ಪುಟ್ಟಣ್ಣ ವೆಣಗಲ್ ಸರ್ ಅವ್ರದ್ದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ದಾರೆ. ಅಂಡ್ ಈ ಮೂವಿ ಸ್ಟೋರಿ ಬರೆಯೋ ಕಾರಣ ಎಲ್ರಿಗೂ ಈ ದೇವರು ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ಎಲ್ರಿಗೂ ಗೊತ್ತಿರೋದು, ಯಾರಾದ್ರೂ ಸತ್ತೋದ ತಕ್ಷಣ ಎಲ್ಲಿ ಹೋದ್ರು ಅಂದ್ರೆ ದೇವರಂತ ದೇವರತ್ರ ಹೋದ್ರು ಅಂತ. ಸೊ ಆ ದೇವರು ಎಲ್ಲಿದ್ದಾರೆ ಅಂತ ಕ್ವಶನ್ ಬಂದೇ ಬರುತ್ತೆ. ಸೊ ನಂಗೂ ಇದು ನನ್ನ ತಾತ ತಾಯಿಯವರು ತೀರ್ಕೊಂಡ್ರು, ನಂಗೆ ಅವ್ರ ಮೇಲೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ಬಟ್ ತಿಂಡಿ ಕೊಡ್ತಾ ಇದ್ರು ಅಂತ ಮಿಸ್ಸಿಂಗ್ ಫೀಲ್ ಇತ್ತು. ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ದೇವ್ರ ಹತ್ರ ಅಂದ್ರು. ದೇವ್ರು ಎಲ್ಲಿದ್ದಾರೆ ಅಂದ್ರೆ ಮೇಲೆ ಅಂದ್ರು. ನಮ್ ಕಡೆ ಉಡುಪಿಯಲ್ಲಿ ಯಕ್ಷಗಾನ ಸ್ವಲ್ಪ ಜಾಸ್ತಿ ಇರೋದು, ತಾತ ಯಕ್ಷಗಾನ ಹುಚ್ಚಿತ್ತು. ಯಕ್ಷಗಾನ ನೋಡುವಾಗ ಅಲ್ಲಿ ಈ ದೇವ್ ಮಹಾತ್ಮೆ ಅಂತ ಒಂದು ಯಕ್ಷಗಾನ ಇದೆ, ಅದರಲ್ಲಿ ಜಾಸ್ತಿ ರಾಕ್ಷಸರು ಮತ್ತೆ ದೇವತೆಗಳು ಬರ್ತಾರೆ. ಇವ್ರು ದೇವರು ಇವರು ರಾಕ್ಷಸರು. ದೇವ್ರ ಅಂದ್ರೆ ನನ್ ಕನೆಕ್ಟ್ ಆಯ್ತು ಅಲ್ಲಿ, ನಾನು ಅವ್ರಿಗೆ ಹೋಗಿ ಮೀಟ್ ಆಗ್ಬೇಕು ಅಂತ ಹೇಳಿ ನೋಡಿದ್ರೆ ಚೌಕಿ ಅಂತ ಬರುತ್ತೆ, ಈ ಯಕ್ಷಗಾನ ಬಣ್ಣ ಹಾಕ್ತಾರಲ್ಲ ಚೌಕಿ ಅಂತ ಹೇಳ್ತಾರೆ. ಅಲ್ಲಿ ಒಳಗೆ ಹೋದಾಗ ನಂಗೆ ಗೊತ್ತಾಯ್ತು, ಓಕೆ ಇದು ಇವ್ರು ಮನುಷ್ಯರೇ ಅಂತ. ಸೊ ನನ್ಗೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ, ಅಂದ್ರೆ ತಾತ ಹೇಳಿರೋ ಸುಳ್ಳು ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದು. ಇದು 5-6 ವರ್ಷದ ತನಕ, 3.5-4 ವರ್ಷಕ್ಕೆ ಹೇಳಿರೋದು ಒಂದು ಸುಳ್ಳು, ನಾನು 6 ವರ್ಷದ ತನಕ ಕ್ಯಾರಿ ಮಾಡಿದ್ದೆ. ಓಕೆ ದೇವ್ರ ಅಂದ್ರೆ ಅವ್ರೇ, ಅವ್ರು ಚೌಕಿ ಹೋದಾಗ ಗೊತ್ತಾಯ್ತು ನಮ್ಗೆ. ಸೊ ಇದೊಂದು ಏನೋ ಥೀಮ್ ಅಲ್ಲಿ ಮಾಡ್ಬೇಕು ಅಂತ ಇತ್ತು, ಒಂದು ಸ್ಟೋರಿ ರೆಡಿ ಆಗಿತ್ತು, ಮೇನ್ ಅಲ್ಲಿ ಈಗ ಒಂದು ಪ್ರಾಜೆಕ್ಟ್ ಆಯ್ತು. ಅಂದ್ರೆ ಟ್ರೇಲರ್ ನೋಡಿದಿರ ನಿಮ್ಗೆ, ಅದಾದ್ಮೇಲೆ ನಾವು ಅಂದ್ರೆ ಇನ್ವೆಸ್ಟ್ ಮಾಡಕ್ಕೆ ಅಂದ್ರೆ ಕಮರ್ಷಿಯಲ್ ಅಲ್ಲ ಅಂತೇಳಿ, ಬಟ್ ಇದ್ರಲ್ಲಿ ಒಂದು 14 ಜನ ಎಲ್ಲ ಸೇರಿ ಅವ್ರವ್ರೆ ಸ್ಟೋರಿ ಕೇಳಿದ ತಕ್ಷಣನೇ ಎಲ್ಲರೂ ನಾವು ರೆಡಿ ನಾಡಿವಿ ಅಂತ, ರೆಡಿ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಈವನ್ ಸ್ಕೂಲ್ ಸ್ಟಾರ್ಟ್ ಆಗಿತ್ತು, ವೀಕೆಂಡ್ ಶೂಟ್ ಮಾಡಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಅಂಡ್ ಎಲ್ರಿಗೂ ಗೊತ್ತಿರೋ ಪ್ರಕಾರ ಇವ್ನು ಯಾವ್ದೊಂದು ಶೋ ಹೋದ್ಮೇಲೆ ನಾನು ತಗೊಂಡಿದ್ದಲ್ಲ, ನಮ್ಮ ಮೂವಿ 85% ಕಂಪ್ಲೀಟ್ ಆಗಿತ್ತು. ಇವೊಂದು 2 ದಿವಸ ಶೂಟ್ ಪೆಂಡಿಂಗ್ ಇತ್ತು, ಅದಾದ್ಮೇಲೆ ಇನ್ನೊಂದು ಶೋಗೆ ಆಫರ್ ಬಂತು. ನನ್ಗೆ ಗೊತ್ತಿತ್ತು ಅವ್ನು ಸೆಲೆಕ್ಟ್ ಆದ ಡೌಟೇ ಇರಲಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ನಂಗೆ 3 ತಿಂಗಳು 2 ದಿವಸ ಡೇಟಿ ಕೊಟ್ಟು ಟೈಮ್ ತಗೊಂಡ. ಅದೊಂದು ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು. ಅಂಡ್ ಎಲ್ರಿಗೂ ಧನ್ಯವಾದಗಳು ಬಂದಿರೋದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾ ವಿಚಾರ ಇದೆ ಹೇಳಕ್ಕೆ, ಬಟ್ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಕಡಿಮೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರು ಎಲ್ಲರೂ ದೇವ್ರೇ. ಪ್ರಸಾದ್, ಒಂದು ರಿಕ್ವೆಸ್ಟ್, ಎಲ್ಲರ ಬಗ್ಗೆನೂ ಮಾತಾಡೋದು ಬೇಡ ಆಯ್ತಾ. ಚಿತ್ರದ ಅನುಭವ, ನಿಮ್ಮ ಪಾತ್ರ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಯಾಕಂದ್ರೆ ಬರೀಲಿಕ್ಕೆ ಮಾಧ್ಯಮದವರಿಗೆ ವಿಷಯ ಬೇಕಾಗುತ್ತೆ. ಹೇಳ್ತಿದಂಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ದೇವ್ರು, ಮಾತು ಹೇಳ್ತಿಲ್ಲ, ಐ ಕ್ಯಾನ್ ಲಿಟ್ರಲಿ ಫೀಲ್ ಇಟ್. ಯಾಕಂದ್ರೆ ಚೇತನ್ ನಾನು ದಿಸ್ ಗೋಸ್ ಬ್ಯಾಕ್ ಟು 2 ಇಯರ್ಸ್ ಬ್ಯಾಕ್. ಬೇರೆ ಏನೋ ವಿಚಾರವಾಗಿ ಇಬ್ರು ಪರಿಚಯ ಆಗಿ ಸ್ನೇಹ ಆಯ್ತು. ಆಮೇಲೆ ಬೇರೆ ಯಾವ್ದೋ ಚಿತ್ರ ಮಾಡ್ಬೇಕು ಅಂದ್ಬಿಟ್ಟು ಏನೋ ಓಡಾಡ್ತಿದ್ವಿ. ಅದಾದ್ಮೇಲೆ ಈ ವಿಚಾರ ಬಂದು ಇದನ್ನ ಶುರು ಮಾಡಿತ್ತು, ದೇವ್ರು ಬೇಕಾಗಿದ್ದಾರೆ ಅಂತ. ಹೆಸರಿಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡು ತುಂಬಾ ಯೋಚನೆ ಮಾಡ್ಕೊಂಡು ಹೆಸರಿಡ್ವಿ. ಇಟ್ಟಾಗ ಖುಷಿ ಆಯ್ತು, ಆಕ್ಚುಲಿ ಈ ತರ ಇಡಬಹುದಾ ಅನ್ನೋದು ಒಂದು. ಎರಡನೇದು ಈ ತರ ಹೆಸರು ನಾವು ಯೋಚನೆ ಬಂತಲ್ಲ ನಮ್ಗೆ ಅನ್ನೋದು ಒಂದು. ಆಕ್ಚುಯಲ್ ಆಗಿ ದೇವ್ರು ಹುಡುಕಿದೀವಿ, ನಮಗ್ ಕಾಣಿಸಿದಾರೆ, ಬಟ್ ಅದಕ್ಕೆ ರೂಪ ಇಲ್ಲ ಅಷ್ಟೇನೆ. ಅದು ಸಿನಿಮಾ ರಿಲೀಸ್ ಆಗಿ ಒಂದು ಸ್ವಲ್ಪ ಅದು ಏನೊಂದು ಹೆಸರು ಅಥವಾ ಏನದು ಅದರಿಂದ ಏನು ವಾಪಸ್ ಬರುತ್ತೆ, ದೇವ್ರ ಆಶೀರ್ವಾದ ಅಂತಾನೆ ಬಯಸ್ತೀವಿ ಅಷ್ಟೇ. ಬಿಸ್ನೆಸ್ ದೇವ್ರು ಬೇಕಾಗಿದ್ದಾರೆ ಅನ್ನೋ ಪಾಯಿಂಟ್ದಲ್ಲಿ ಅಪ್ಪು ಅನ್ನೋ ಪಾತ್ರಧಾರಿ ದೇವ್ರನ್ನ ಹುಡುಕ್ತಾ ಹೋಗ್ತಾ ಇರ್ತಾನೆ. ಅಲ್ಲಿ ರಾಮಣ್ಣ ಅನ್ನೋ ಒಬ್ಬ ಸಿಗ್ತಾನೆ, ಅವನೇ ನಾನು. ಸೊ ನನ್ನಲ್ಲಿ ಅವನ ದೇವ್ರು ಕಾಣ್ತಾನೆ ಇಲ್ವೋ ಅನ್ನೋ ಸಣ್ಣ ಪಾತ್ರ, ಅದಕ್ಕೆ ಜೀವ ಇದೆ ಅಂತ ಗೊತ್ತಾಯ್ತು. ಎಲ್ಲರೂ ತಂಡವಾಗಿ ಸೇರಿ ಒಂದು ಕೆಲಸ ಮಾಡಿದೀವಿ, ಸಿನ್ಸಿಯರ್ ಆಗಿ ಮಾಡಿದೀವಿ. ದಯವಿಟ್ಟು ನೀವು ಅದೇ ಸರ್ ಹೇಳಿದಂಗೆ ನೀವೆಲ್ಲ ಗುರುಗಳು, ನಿಮ್ಮ ಮುಖೇನ ನಮ್ಗೆಲ್ಲ ದೇವರು ಪ್ರೇಕ್ಷಕ ರೂಪದಲ್ಲಿ ಬಂದ್ಬಿಟ್ರೆ ತುಂಬಾ ಸಂತೋಷ ಆಗುತ್ತೆ. ದೇವ್ರನ್ನ ಹುಡುಕಕ್ ಹೋದಿಯಲ್ಲ ಚಿತ್ರದಲ್ಲಿ, ಪಾತ್ರ ಯಾವ ರೀತಿ ಇತ್ತು, ಎಲ್ರು ಯಾವ ರೀತಿ ಕೋಆಪರೇಟ್ ಮಾಡಿದ್ರು, ಇನ್ ಯಾವ ರೀತಿ ಅಭಿನಯಿಸಿದೆ, ಏನ್ ಇಷ್ಟ ಆಯ್ತು ಚಿತ್ರದಲ್ಲಿ, ಅದ್ರ ಬಗ್ಗೆ ಮಾತಾಡು. ಓಕೆನಾ? ಏನೇನ್ ಮಾಡಿದೆ ದೇವ್ರು ಬೇಕಾಗಿದ್ದು ಎಲ್ಲ ಶೂಟ್ ಮಾಡಿದೆ ಕೈವಾರದಲ್ಲಿ, ಆಮೇಲೆ ಗುಡಿ ಬಂಡೆಯಲ್ಲಿ, ಆಮೇಲೆ ಬೆಂಗಳೂರಲ್ಲಿ. ತಾತನ ಜೊತೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಅದೇ ಚೆನ್ನಾಗಿತ್ತು. ಯಾವ ಸೀನ್ ಇಷ್ಟ ಆಯ್ತು? ಆಕ್ಟ್ ಮಾಡಿದಲ್ಲ ಫಿಲ್ಮದಲ್ಲಿ, ಯಾವ ಸೀನ್ ಯಾವ್ದು ಇಷ್ಟ ಆಯ್ತು? ಯಾವ ಸೀನ್ ತುಂಬಾ ಇಷ್ಟ ಆಯ್ತು ನಿನ್ಗೆ? ಅಮ್ಮ ಬೇಕು ಸಿಕ್ಕಿದ್ರ
ಊರು ಬೆಂಗಳೂರು. ನಿನ್ನೂರು? ಯಾವ ಕ್ಲಾಸ್? ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ನೀನು? ಎಷ್ಟನೇ ಕ್ಲಾಸ್? ಯಾಕ ಸ್ಕೂಲ್ಗೆ ಹೋಗಿಲ್ಲ ಇತ್ತೀಚೆಗೆ? ಸ್ಕೂಲ್ಗೆ ಹೋಗ್ತಾ ಇಲ್ವ ನೀನು? ಇಲ್ಲ. ಸತ್ಯ ಹೇಳ್ತೀಯ ಕಣ ನೀನು? ಚಕ್ಕರ್ ಹಾಕಿದೀಯ. ಡೈಲಾಗ್ ಜ್ಞಾಪಕ ಇದೆಯಾ ನಿನ್ಗೆ? ಹಾ, ಫಿಲಮ್ ನಂದಲ್ಲ ಹೇಳು. ಋತ್ವಿಕ್ ಡೈಲಾಗ್ ಕೌಂಟರ್ ಇದೆ. ಸರಿ ಬಿಡು, ಹೋಗಿ ಪರಿಚಯ ಮಾಡ್ಕೊಂಡಿದ್ಯಾ ಒಳ್ಳೇದಾಗ್ಲಿ. ಚಿತ್ರ ನೋಡಿದ್ಮೇಲೆ ನಿನ್ ಬಗ್ಗೆ ಎಲ್ಲ ಮಾಧ್ಯಮದವರು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಅವಾಗ ಬಂದು ಹಿಂಗೆ ಕೂತ್ಕೊಂಡು ಮಾತಾಡು. ಓಕೆನಾ? ಜಾಣ, ಗುಡ್ ಬೈ. ಥ್ಯಾಂಕ್ ಯು. ಇದು ಡಿಒ